ಮದ್ದೂರಮ್ಮನ ಹಬ್ಬದ ಜಾತ್ರೆ ಪ್ರಯುಕ್ತ ಮದ್ದೂರು ಪಟ್ಟಣದಲ್ಲಿ ಭಾರಿ ದನಗಳ ಜಾತ್ರೆ ನಡೀತದೆ. ಅದರಿಂದ ಎಲ್ಲ ರೈತ ಬಂದವರು ಈ ಒಂದು ಜಾತ್ರೆಗೆ ಬಂದು ತಮ್ಮ ರಾಸುಗಳನ್ನ ಕಟ್ಬೋದಾಗಲಿ ಅಥವಾ ತಗೊಳ್ಳೋದೇ ಆಗಲಿ ವ್ಯಾಪಾರ ಮಾಡೋದೇ ಆಗಲಿ ಮಾಡಬೇಕಂತ ಕೇಳ್ಕೊತಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ದೂರದಿಂದ ಊರಿಂದೆಲ್ಲ ರೈತರು ಬರ್ತಾ ಇದ್ದಾರೆ. ಈಗ ನಮ್ಮ ಕಾಳಿಮೇಳಿಂದ ಒಬ್ಬರು ರೈತರು ಬಂದಿದ್ದಾರೆ, ಅವರ ಎತ್ತುಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಮದ್ದೂರು ಪುರಸಭೆ ವತಿಯಿಂದ ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ನೆರಳಿನ ವ್ಯವಸ್ಥೆ ಇದೆ. ಸದ್ಯಕ್ಕೆ ನೀವು ರಾಸುಗಳನ್ನು ಇನ್ನೊಬ್ರು ಕೊಟ್ಬಿಡುತ್ತೆ. ನಾವು ಸ್ವಾಮಿ ಅಂತ ಮಾದ್ನಕ್ಕನಹಳ್ಳಿಯವರು. ನಮ್ಮ ಮದ್ದೂರು ಜಾತ್ರೆ ಬಹಳ ಪ್ರಸಿದ್ಧಿ ಪಡ್ಕೊಬಂದಿತ್ತು. ಪ್ರಸಿದ್ಧಿ ಪಡ್ಕೊಬಂದು ಕಾಲಕ್ರಮೇಣ ಕರೋನಾ ಬಂದು ನಿಲ್ಲಿಸ್ಬಿಟ್ಟಿದ್ರು. ನಿಲ್ಲಿಸ್ಬಿಟ್ಟು ತಿರ್ಗಾ ಓಪನ್ ಆಯಿತು. ಅದಕ್ಕೆ ನಮಗೆ ರೈತರುಗಳು ಭಾಳ ಸಹಕರಿಸ್ತಾವ್ರೆ. ನಮ್ಮ MLA ಆದಂಥ ಉದಯ ಅವರು ನೀರು ಸಪ್ಲೈ ಮಾಡ್ತಾರೆ ನಮ್ಮ ಜಾತ್ರೆಗೆ. ಈಗ ಆದಷ್ಟು ಜನ ಸುಮಾರಾಗಿ ಒಂದು 20-25 ಜನರು ಬಂದವು ಇವತ್ತು. ನಾಳೆ ಇನ್ನೂ ಒಂದು 60-70 ಜನರು ಬರ್ಬೋದು. ಇವತ್ತು ನಾಳೆ ಫುಲ್ ಜಾತ್ರೆ ಕಟ್ಕೋತದೆ. ಆದಷ್ಟು ವ್ಯಾಪಾರಸ್ಥರು ತಗೋರುವಂಥವ್ರು ಮಾರುವಂಥವ್ರು ತಗೊಬಂದು ಮದ್ದೂರು ಜಾತ್ರೆ ಯಶಸ್ವಿ ಗಳಿಸ್ಬೇಕು. ಆದಷ್ಟು ಮಾರಿದಷ್ಟು ನಮಗೆ ಇಲ್ಲಿ ಜಾತ್ರೆಯಲ್ಲಿ ಆಗು ಹೋಗುಗಳಿಗೆಲ್ಲ ನಮ್ಮ ಉದಯ ಶಾಸಕರವರೇ ಮತ್ತು ನಮ್ಮ DC ಆಫೀಸಲ್ಲಿ ಸಹಕಾರ ಕೊಟ್ಟವರೆ, ಮುನ್ಸಿಪಾಲ್ಟಿಯವ್ರು ಸಹಕಾರ ಕೊಟ್ಟವರೆ, ತಹಸೀಲ್ದಾರ್ ಸಹಕಾರ ಕೊಟ್ಟವರೆ, ಇವರೆಲ್ಲ ಅನುಮತಿಯಿಂದ ನಾವು ಮದ್ದೂರು ಜಾತ್ರೆ ನಡೆಸೋಕ್ಕೆ ಇದು ಮಾಡ್ತಾಯಿದ್ದೀವಿ. ಎಲ್ಲರೂ ರೈತರುಗಳು ಸಹಕರಿಸಿ ನಮ್ಮ ಮದ್ದೂರು ಜಾತ್ರೆ ಯಶಸ್ವಿಗೊಳಿಸಬೇಕೆಂದು ನಾವು ತಮ್ಮಲ್ಲಿ ಕೇಳ್ತಾಯಿದ್ದೀವಿ. ನಮ್ಮದು ಗೌರಿಬಿದನೂರು ತಾಲೂಕು ಹೊಸೂರು ಹೋಬಳಿ ಸೊನಗನಹಳ್ಳಿ ಅಂತ ಹೊಂಡಕ್ಕೆ ಬಂದಿದ್ದೀವಿ. ಜಾತ್ರೆ ಕಲಿತಾ ಐತೆ ಅಂದರು, ಬಂದಿದ್ದೀವಿ ಇಲ್ಲಿ. ಜಾತ್ರೆ ಕಲೀಲಿಲ್ಲ, ಇನ್ನೂ 2 ದಿನ ಇರಬೇಕಂದ್ರೆ 2 ದಿನ ಇರಬೇಕಂದ್ರೆ ಕಾಲ ಕಲಿಯೋಕ್ಕಾಗಲ್ಲ. ಹಿಂಗಾದ್ರೆ ಜಾತ್ರೆ ಒಳ್ಳೆ ಓರಿ ಬಂದಿಲ್ಲ, ಓರಿನೂ ಬಂದಿಲ್ಲ, ದನನೂ ಚೆನ್ನಾಗಿ ಒಳ್ಳೆ ಓರಿ ತೆಗಿಬೇಕು ಅಂತ ಬಂದಿದ್ದೀವಿ, ಒಳ್ಳೆ ಓರಿ ಬಂದಿಲ್ಲ. ಇನ್ನು ನಾಳೆನೇನೋ ಬರ್ತಾವಂತೆ, ನಾಳೆ ನಾಡ್ದು ಗಂಟ ಇರೋಕ್ಕೆ ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ವಿ ನಾವು. ಅದರಿಂದ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ರೈತರಿಗೆ ಚೆನ್ನಾಗಿರ್ತೈತೆ ಅಂತ ಕೇಳ್ಕೊತೀವಿ ಅಷ್ಟೇ. ಇನ್ನು ಎಷ್ಟು ದಿನ ಇರ್ತದೆ ಜಾತ್ರೆ? ಇನ್ನು ಎಲ್ಲಿ ಸಹ ನಾಳೆ ಸ್ಟಾರ್ಟ್ ಅಂತ ಕೇಳ್ತಾರೆ. ನಾಳೆಯಿಂದ ಕಟ್ತೈತೆನ್ ಸಾ? ನಾಳೆಯಿಂದನಾ? ಹಾಂ, ನಾಳೆಯಿಂದ ಕಟ್ತೈತೆ. ಎಷ್ಟು ದಿನ ಇರ್ತದಂತೆ? ಬುಧವಾರ ತನಕ ಇರ್ತೈತೆ. ಬುಧವಾರ ತನಕ ಇರ್ತ? ನೀವೆಲ್ಲ ಹೊರಗಡೆಯಿಂದ ಕೊಂಡ್ಕೊಳಕ್ ಬಂದಿರೋರು? ಈಗ ದನಗಳು ಈಗ ಬರ್ತಾ ಇದೆಯಾ? ಬಂದವೆ 4-5 ಜೊತೆ ಬಂದಿದೆ. ಎಲ್ಲಿ ಬಂದವಣ? 25 ಜೊತೆ ಅಲ್ಲಿ ಒಂದೇ ಜೊತೆ ರೀ ಬಂದಿರೋದು. ಹೌದಾ? ಹಾ, ಬರ್ತಾ ಇದೀಯಾ? ಹಾ, ಬರ್ತಾವೆ ಅಂತ ಹೇಳ್ತಾವ್ರೆ, ಇನ್ನ ಬಂದಿಲ್ಲ. ನೋಡೋಣ, ಇವತ್ತು ನಾಳೆ ನೋಡ್ತೀವಿ. ನೋಡಿ, ನಾಳೆ ಸಾಯಂಕಾಲ ಬಿಡ್ತೀವಿ. ಬರ್ತಿದ್ರು ಏನ್ ಮಾಡಕ್ಕಾಗ, ಏನು ಮಾಡಕ್ಕಾಗಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ತಮ್ಮ ಹೆಸರು? ಶಂಕರ್ ಅಂತ. ಶಂಕರ್ ಅವ್ರು ಎಲ್ಲಿಂದ ಬರ್ತಾ ಇದ್ರ? ಹೊರಗರಳ್ಳಿಯಿಂದ ಬರ್ತಾ ಇದ್ದಾರೆ. ಹೊರಗರಳ್ಳಿ ಮದ್ದೂರು ತಾಲೂಕ? ಮದ್ದೂರು ತಾಲೂಕು. ಏನನ್ಸ್ತದೆ ಜಾತ್ರೆ? ಜಾತ್ರೆ ಇನ್ನೂ ತುಂಬ ಜಾತ್ರೆ ಆಗ್ಲಿಲ್ಲ, ನಾಳೆ ಅರ್ಧ ಭಾಗ, ನಾಳಿದ್ದು ಫುಲ್ ಜಾತ್ರೆ ಆಗ್ತದೆ. ವ್ಯಾಪಾರ ಆಗೋ ಮಟ್ಟದಲ್ಲಿ ಅದೇ. ಓಕೆ, ಈಗ ನೀವು ತಗೊಂಡ್ ಬಂದಿದ್ರಲ್ಲ ಏರ್ಗಳು, ಎಷ್ಟು ಏರ್ಗಳು ಕರ್ಕೊಂಡ್ ಬಂದಿದ್ರ? ಈಗ ಒಂದು 5 ಏರ್ ಬತ್ತಾವ. ಈಗ ಈಗ ಒಂದು ಏರ್ ಬಂದವೆ. ಈಗ ನೀವು ಇದು ಕಟ್ಟಾಕಿರೋದು ನಿಮ್ದೇನಾ? ನಮ್ದೇನೆ. ಇದು ಏನ್ ರೇಟ್ ಹೇಳ್ತಾ ಇದ್ದಾರೆ? ಇದು ಒಂದು 35 ಹೇಳ್ತಾನೆ, ಒಂದು 40 ಹೇಳ್ತಾವೆ. ಏನೆಲ್ಲ ಆಗಿದೆ? ಎರಡು ಇನ್ನೂ ಎಲ್ಲ ಆಗಲಿಲ್ಲ. ಇದು ಇದು 6 ಆಗದೆ. 6 ಆಗಿದೆಯಾ? ಇದು 35 6 ಇದು ಇದು 40. 40 ಫೈನಲ್ ಅಂದ್ರೆ 35 ಬಿಡ್ತೀರ? 30 ಬಂದ್ರೆ ಅದು ಬಿಡ್ತೀವಿ, ಇದು 35 ಬಂದ್ರೆ ಬಿಡ್ತೀವಿ. ತಮ್ಮ ನಂಬರ್ ಹೇಳ್ತೀರಾ? 86 88 ಹೇಳಿ. 88 67 14 53 59. ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಯತೀಶ್ ಗೌಡ. ಯತೀಶ್ ಅವ್ರು ಎಲ್ಲಿಂದ ಬರ್ತಾ ಇದ್ರೆ? ಮಂಡ್ಯದ ಹತ್ರ ಕಾಳೆನಹಳ್ಳಿ. ಮಂಡ್ಯದ ಹತ್ರ ಕಾಳೆನಹಳ್ಳಿ, ತೂಬಿನಕೆರೆ ಹತ್ರ ಕಾಳೆನಹಳ್ಳಿ. ಸರ್ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ? ಸರ್ ಈಗ ನಮ್ಮೂರಿಂದ 5 ಬಂದೈತೆ. 5 ಬಂದಿದ್ಯಾ? ನಮ್ಮ ಅಣ್ಣರವ.
ಏನ್ ರೇಟ್ ಹೇಳ್ತಾ ಇದ್ರ ಈಗ? ಸರಿ, 75,000 ಹೇಳ್ತಾ ಇದ್ದೀರಾ? 75,000 ಹೇಳ್ತಾ ಇದ್ರ? ಏನೆಲ್ಲ ಆಗಿದ್ಯಾ? ಇದು 4 ಕಲ್ಲು, ಇದು 6 ಹಲ್ಲು. 4 ಕಲ್ಲು 6 ಹಲ್ಲು. ಏನೇನ್ ಮೇವ್ ಹಾಕ್ತಾ ಇದ್ರ? ಇಂಡಿಯಾ ರಾಯಭೂಸಾ ಚಕ್ಕೆ ಹಿಂಡೆ. ಒಂದ್ 5-6 ತರ ಹಿಂಡಿ ಕೊಡ್ತಾ ಇದ್ವಿ. 5-6 ತರ ಹಿಂಡಿ ಕೊಡ್ತಾ ಇದ್ರೆ ಶಿವಲ್ ಇಲ್ಲ ಬರೀ ಒಣಲ್ಲ ಒಣಲ್ಲ. ಏನಾದ್ರು ಉಳಿಮೆ ಎಲ್ಲ ಮಾಡಿಸ್ತಾ ಇದ್ರ? ಎಲ್ಲ ಮಾಡ್ತಾ ಇದೀವಿ. ಎಲ್ಲ ಮಾಡ್ತಾ ಇದ್ರ? ಏನ್ ರೇಟ್ ಹೇಳ್ತಿದ್ರ? 75. 75 ಫೈನಲ್? ಫೈನಲ್ ಬಂದ್ರೆ 68. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಕರೇಗೌಡ. ಕರೇಗೌಡ್ರ, ಎಲ್ಲಿಂದ ಬರ್ತಾ ಇದ್ರ? ಶನಿವಿನ ಹೊಸಳ್ಳಿಯಿಂದ. ಎಲ್ಲಿಂದ? ಶನಿವಿನ ಹೊಸಳ್ಳಿ. ಎಲ್ಲಿ ಬರುತ್ತೆ ಅದು? ಚನ್ನಪಟ್ಟಣ ತಾಲೂಕು. ಚನ್ನಪಟ್ಟಣ ತಾಲೂಕ. ಸರ್, ಏನನ್ಸ್ತದೆ ಮದ್ದೂರು ಜಾತ್ರೆ? ಮದ್ದೂರು ಜೊತೆ ಪರವಾಗಿಲ್ಲ. ಪರವಾಗಿಲ್ಲ. ಈಗ ಕಟ್ತಾ ಇದೆಯಾ? ಕಟ್ತಾ ಇದೆ. ಓಕೆ. ತಮ್ಮ ಜೊತೆಯಲ್ಲಿ ಈಗ ಕರ್ಕೊಂಡು ಬಂದಿದ್ರಲ್ಲ, ಏನು ರೇಟ್ ಹೇಳ್ತಿದ್ರ ಎತ್ಕೊಳಕ್ಕೆ? 2 ಲಕ್ಷ. 2 ಲಕ್ಷ ಹೇಳ್ತಿದ್ರ? ಅಲ್ಲಾಗಿ ಒಂದಲ್ಲೂ ಈ ಕೆಡಗೈತೆ, ಇನ್ನೊಂದು 2 ಲ್ಲಾಗಿದೆಯಾ? ರವೆ ಬೂಸ, ಚಕ್ಕೆ ಬೂಸ, ನುಚ್ಚು ಎಲ್ಲ ಹಾಕ್ತಿದ್ರ? ಬೆಲ್ಲ. ಒಣಲ್ಲು? ಒಣಲ್ಲು. ಹಾಕಿ. ಮೊಟ್ಟೆ ಏನಾದ್ರು ಕೊಡ್ತಾ ಇದ್ರ? ಇಲ್ಲ, ಮೊಟ್ಟೆ ಕೊಡ್ತಾ ಇಲ್ಲ, ಹಾಲು ಕೊಡ್ತಾ ಇದ್ರೆ? ಹಾಲು ಕೊಡ್ತಾ ಇದ್ರ? ಎಷ್ಟು ಲೀಟರ್ ಹಾಲು ಹಾಕ್ತೀರ? 2 ಲೀಟರ್ ಹಾಕ್ತೀರಾ ಡೈಲಿ? ಒಂದೊಂದಕ್ಕೆ 2-2 ಲೀಟರ್. ಓಕೆ. ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ? ನಾವು ಒಟ್ಟು ಒಂದ್ ಜೊತೆ ತಗೊಂಡ್ಬಂದ್ರೆ. ಒಂದ್ ಜೊತೆ ತಗೊಂಡ್ಬಂದ್ರ? ಏನ್ ರೇಟ್ ಹೇಳ್ತಾ ಇದ್ರ? ನಾವು 70,000. 70 ಹೇಳ್ತಾ ಇದ್ರ? ಅಲ್ಲಾಗಿತ್ತ? ಅಲ್ಲಾಗಿಲ್ಲ. 6 ತಿಂಗಳು. 70,000. ಫೈನಲ್ ಅಂದ್ರೆ? ಫೈನಲ್ ಜಾತ್ರೆನ ಪ್ರತಿ ಸಲ ಬರ್ತಿದ್ವಿ. ಪ್ರತಿ ವರ್ಷನ ಬರ್ತಿದ್ವಿ ಅಲ್ಲ. ನಿಮ್ಗೆ ಜಾತ್ರೆ ಯಾವ ತರ ಚೇಂಜಸ್ ಏನಾದ್ರೂ ಕಾಣಿಸ್ತಾ? 2 ಅವರ್ ಆಯ್ತು. 2 ಅವರ್. ಇನ್ನ ಒಂದ್ ಸುಮಾರು ಜನ ಬರ್ತಾ ಇದ್ದಾರೆ ನಮ್ಮ ಕಡೆ. ಎಲ್ಲ ಇದೆಯಾ? ಇಲ್ಲ, ವ್ಯವಸ್ಥೆ ಎಲ್ಲ ಮಾಡಿದಾರ. ಕುಡಿಯ ನೀರು ಎಲ್ಲ ಎಲ್ಲ ವ್ಯವಸ್ಥೆ. ಒಟ್ಟಾರೆ ಅನೌನ್ಸ್ ಮಾಡಿರೋದು ನಮಗ್ ಗೊತ್ತಿಲ್ಲ. ಇಲ್ಲ, ಅನೌನ್ಸ್ ಮಾಡಿರೋದು ನಮಗ್ ಗೊತ್ತಿಲ್ಲ. ನಮಸ್ಕಾರ. ತಮ್ಮ ಹೆಸರು? ಶೇಖರ. ಶೇಖರ್ ಅವ್ರು ಎಲ್ಲಿಂದ ಬರ್ತಿದ್ರ? ನಾವು ಕಾಳೆನಹಳ್ಳಿ. ಕಾಳೆನಹಳ್ಳಿ, ಮಂಡ್ಯ ಕಾಳೆನಹಳ್ಳಿ. ಓಕೆ. ಎಷ್ಟು ಜೊತೆ ಏರ್ ಕರ್ಕೊಂಡು ಬಂದಿದ್ರ ಈ ಒಂದು ಜಾತ್ರೆಗೆ? 8 ಹಾಕೊಂಡು ಬಂದಿದ್ರ? ಎಲ್ಲ ಆಟೋದಲ್ಲಿ ಕರ್ಕೊಂಡು ಬಂದಿದ್ರ? ಓಕೆ. ಏನ್ ಅನ್ಸ್ತದೆ ಜಾತ್ರೆ ನಿಮ್ಗೆ? ಜಾತ್ರೆ ನಡಿಬೇಕು ನಮ್ಗೆ. ಜಾತ್ರೆ ನಡೆದ್ರೆ ಒಂದು ನಮಗೊಂದು ಉಪಯೋಗ. ಉಪಯೋಗ? ಕಳೆ. ಕಳೆ ರೈತರಿಗೆ. ರೈತರಿಗೆ ಏನೇನ್ ಮೇವ್ ಹಾಕ್ತಿದ್ರ ಈಗ? ರಾಯಭೂಸ, ಹಿಂಡಿ, ಕೀನುಚ್ಚು ಎಲ್ಲ ಹಾಕ್ತಿದ್ರ? ಏನ್ ರೇಟ್ ಹೇಳ್ತೀರಾ ಈಗ ಇದಕ್ಕೆ? ಅಲ್ಲಾಗಿಲ್ಲ. ಕಡ್ಸ ಇಲ್ಲ? ಕರ. ಕರ ಒಂದ್ ಬಂದ್ರೆ ಕೊಡ್ತೀರ? ಈಗ ಮನೆಯಲ್ಲಿ ಹಾಲು ಹಾಲು ಎಲ್ಲ ಹುಯ್ತಾ ಇದೀವಿ. ಇಲ್ಲ, ಒಂದೊಂದ್ಗೆ ಒಂದೊಂದ್ ಲೀಟರ್. ಒಂದೊಂದಕ್ಕೆ ಒಂದೊಂದ್ ಲೀಟರ್. ಮೊಟ್ಟೆ ಗಿಟ್ಟೆ? ಮೊಟ್ಟೆ ಒಂದೊಂದು. ಮೊಟ್ಟೆ ಒಂದೊಂದು ಕೊಡ್ತೀರ? ಒಂದೊಂದು ಅಲ್ಲ ಕೇಳ್ತಾರ. ಒಬ್ಬೊಬ್ರು ಶೋಕಿಗೆ ಸಾಕಿರ್ತಾರಲ್ವಾ? ಶೋಕಿಗೂ ಮಾಡ್ಬೇಕು, ಶೋಕಿನೂ ಮಾಡಿ.